ಸ್ನೇಹಿತರೆ, ಹಿಂದಿನ ಸಂಚಿಕೆಯಲ್ಲಿ ದೇವತೆಗಳು ರಾಕ್ಷಸರನ್ನ ಗೆದ್ದಿದ್ರ ಬಗ್ಗೆ, ಹಾಗೆ ದೇವತೆಗಳಿಗೆ ಬಂದಂಥ ರಾಕ್ಷಸ ಬುದ್ಧಿಯನ್ನ ಪರಬ್ರಹ್ಮ ಯಾವ ರೀತಿ ತೊಳೆದಾಗ್ತಾನೆ ಅಂತಕ್ಕಂಥ ವಿಚಾರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಂಡ್ರಿ. ಬನ್ನಿ ಇಂದಿನ ಸಂಚಿಕೆಯಲ್ಲಿ ಅದರ ಮುಂದುವರಿದ ಭಾಗ ನಚಿಕೇತನ ಕಥೆಯನ್ನ ತಿಳಿಸ್ಕೊಳ್ಳೋಣ. ಇದೊಂದು ಕಠೋಪನಿಷತ್ತಿನ ಕಥೆಯಾಗಿದೆ. ಗೌತಮ ಗೋತ್ರಕ್ಕೆ ಸೇರಿದಂಥ ವಾದಶ್ರವನೆಂಬಂಥ ಋಷಿ ಮಗ ಈ ನಚಿಕೇತ ಆಗಿರ್ತಾನೆ. ಅವನು ಬಾಲಕನಾಗಿದ್ದರೂ ಕೂಡ ತುಂಬ ಮೇಧಾವಿ, ವಿಚಾರಶೀಲ. ಅವನ ತಂದೆ ವಾದಶ್ರವ ಒಬ್ಬ ಒಳ್ಳೆ ಮನುಷ್ಯ ಆಗಿದ್ದ. ಯಜ್ಞಯಾಗಾದಿಗಳನ್ನು ನಿರಂತರವಾಗಿ ಮಾಡ್ತಾ ಇದ್ದ. ಒಂದ್ಸಲ ಆ ಋಷಿ ವಿಶ್ವಜಿತ್ ಅಂತಕ್ಕಂಥ ಯಾಗವನ್ನು ನಡೆಸ್ದ. ಆ ಯಾಗದಲ್ಲಿ ತನ್ನಲ್ಲಿರ್ತಕ್ಕಂಥ ಸರ್ವ ಸಂಪತ್ತನ್ನು ದಾನ ಮಾಡಬೇಕಾಗುತ್ತೆ. ಆಗ ವಾದಶ್ರವ ಮಾಡಿದಂಥ ದಾನಗಳಲ್ಲಿ ಕೆಲವು ಮುದಿ ಹಸುಗಳು ಕೂಡ ಇರ್ತವೆ. ಅವುಗಳಿಗೆ ಸರಿಯಾಗಿ ತಿರುಗಾಡೋ ಅಷ್ಟು ಶಕ್ತಿ ಕೂಡ ಇರಲಿಲ್ಲ. ಅವನ್ನು ನೋಡಿದ್ರೆ ಹುಲ್ಲು ನೀರಿನ ಋಣ ಈ ಹಸುಗಳಿಗೆ ಮುಗಿದೋಗಿದೆ ಅಂತ ಕಾಣಿಸ್ತಿತ್ತು. ಇನ್ನು ಅಷ್ಟು ವಯಸ್ಸಾದಂಥ ಹಸುಗಳು ಹಾಲನ್ನೆಲ್ಲಾದರೂ ಕೊಡೋದುಂಟೆ? ಇದನ್ನು ನೋಡಿದಂಥ ನಚಿಕೇತನ ಮನಸ್ಸಿನಲ್ಲಿ, ಅಯ್ಯೋ, ಇಂಥ ಗೋವುಗಳನ್ನು ದಾನ ಮಾಡಿದ್ರೆ ಯಾವ ಫಲ ತಾನೇ ದೊರಕುತ್ತೆ? ದಾನ ಮಾಡ್ತಕ್ಕಂಥವನಿಗೆ ಆನಂದ ಆಗುತ್ತಷ್ಟೇ ಹೊರತು ದುಃಖದ ಪ್ರಾಯಕವಾದಂಥ ಲೋಕಪ್ರಾಪ್ತಿಯಾಗುತ್ತೆ ಅನ್ನೋವಂಥ ಚಿಂತೆ ಹುಟ್ಟುತ್ತೆ. ಸರಿ, ನಾನು ತಂದೆ ಆಸ್ತಿಯಾಗಿದ್ದೀನಿ, ನನ್ನನ್ನಾದರೂ ದಾನ ಮಾಡಿ ತಂದೆ ಪುಣ್ಯವನ್ನು ಗಳಿಸ್ಲಿ ಅನ್ನೋವಂಥ ಶ್ರದ್ಧಾಭಾವ ಮೂಡುತ್ತೆ. ಅವನು ತಂದೆ ಬಳಿ ಹೋಗಿ, ಅಪ್ಪ, ನನ್ನನ್ನು ದಾನ ಮಾಡು, ನನ್ನನ್ನು ಯಾರಿಗೆ ಕೊಡ್ತೀಯಾ ಅಂತ ಕೇಳ್ತಾನೆ. ಆ ಮುಗ್ಧ ಬಾಲಕನ ಪ್ರಶ್ನೆಗೆ ವಾದಶ್ರವ ಯಾವ ಉತ್ತರವನ್ನೂ ಕೊಡೋದಿಲ್ಲ. ನಚಿಕೇತ ಮತ್ತೆ ಮತ್ತೆ ಹೀಗೆಯೇ ಕೇಳ್ತಿರ್ತಾನೆ. ವಾದಶ್ರವನಿಗೆ ತುಂಬ ಸಿಟ್ಟು ಬಂದ್ಬಿಡುತ್ತೆ. ನಿನ್ನನ್ನು ಮೃತ್ಯುವಿಗೆ ಕೊಡ್ತೀನಿ ಅಂತ ಹೇಳ್ಬಿಡ್ತಾನೆ. ಅವನು ಸುಲಭವಾಗಿ ಕೋಪಗೊಳ್ಳುವಂಥ ದುಡುಕಿನ ಸ್ವಭಾವದ ವ್ಯಕ್ತಿಯಾಗಿರ್ತಾನೆ. ಆಗ ನಚಿಕೇತ, ನನ್ನ ತಂದೆ ನನ್ನನ್ನು ಯಮನಿಗೆ ಕೊಡ್ತಾರಂತೆ. ತಂದೆ ಮಾತು ಸುಳ್ಳಾಗೋದಿಲ್ಲ, ಆದರೆ ಯಮನಿಗೆ ನನ್ನಿಂದ ಯಾವ ರೀತಿ ಪ್ರಯೋಜನ ಉಂಟಾಗುತ್ತೆ? ಪ್ರತಿದಿನ ಲಕ್ಷಾಂತರ ಜನ ಸಾಯ್ತಾರೆ, ಲಕ್ಷಾಂತರ ಜನ ಹುಟ್ಟುತ್ತಾರೆ. ಜನ ಸತ್ತು ಯಮನ ಬಳಿ ಹೋಗ್ತಾನೇ ಇರ್ತಾರೆ. ಮುಂದೆ ಹೋಗುವಂಥ ಜನರಲ್ಲಿ ನಾನು ಮೊದಲನೇವನಾಗಿರ್ತೀನಿ, ಹಿಂದೆ ಹೋಗಿರುವಂಥ ಜನರಲ್ಲಿ ನಾನು ಮಧ್ಯದವನಾಗಿರ್ತೀನಿ ಅಷ್ಟೇ. ನನ್ನನ್ನು ದಾನ ಮಾಡಿದ್ರಿಂದ ಯಮನಿಗೆ ಆಗಂಥ ಉಪಕಾರವಾದರೂ ಏನು ಅಂತ ಆಲೋಚಿಸ್ತಾನೆ. ಅಷ್ಟರಲ್ಲಿ ವಾದಶ್ರವನಿಗೆ ತಾನಾಡ್ದಂಥ ಮಾತಿಗೆ ಬಹಳ ಪಶ್ಚಾತ್ತಾಪ ಆಗುತ್ತೆ. ಮಗನನ್ನು ಮೃತ್ಯುವಿಗೆ ಕೊಡ್ತೀನಿ ಅಂದ್ಬಿಟ್ನಲ್ಲ ಅಂತ ಅತೀವ ವಿಷ್ಣನಾಗ್ತಾನೆ. ಆಗ ನಚಿಕೇತ ತಂದೆಗೆ ಸಮಾಧಾನ ಮಾಡ್ತಾ, ಅಪ್ಪ, ಇದಕ್ಕೋಸ್ಕರ ವ್ಯಥೆ ಪಡಬೇಡ. ಒಂದಲ್ಲ ಒಂದು ದಿನ ಎಲ್ಲರೂ ಕೂಡ ಸಾಯಲೇಬೇಕು. ನಿನ್ನ ತಂದೆ, ಅಜ್ಜ, ಮುಂದಿನವರು ಹಾಗೆ ಹೋಗ್ತಾರೆ ಅಂತ ಗಮನಿಸು. ಸಸ್ಯದಂತೆ ಮನುಷ್ಯ ಜೀರ್ಣ ಆಗಿ ಸಾಯ್ತಾನೆ, ಕಾಲ ಬಂದಾಗ ಮತ್ತೆ ಸಸ್ಯದ ರೀತಿ ಹುಟ್ಟಿ ಬರ್ತಾನೆ. ನಚಿಕೇತನಷ್ಟು ವಿಚಾರ ಅವನ ತಂದೆಗೆ ಇರಲಿಲ್ಲ ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಅನಂತರ ನಚಿಕೇತ ತಂದೆ ಮಾತಿನಂತೆ ಯಮಲೋಕಕ್ಕೆ ಹೋಗ್ತಾನೆ. ವಾದಶ್ರವ ತನ್ನ ತಪೋಬಲದಿಂದ ಅವನನ್ನು ಯಮಲೋಕಕ್ಕೆ ಕಳಿಸ್ಕೊಡ್ತಾನೆ. ಅವನು ಸಶರೀರನಾಗಿ ಅಂದರೆ ದೇಹವನ್ನು ಇಟ್ಕೊಂಡೇ ಹೋಗಿದ್ರಿಂದ ಅದೊಂದು ವಿಶೇಷ ಘಟನೆಯಾಗಿರುತ್ತೆ. ಯಾರೇ ಆಗಲಿ, ಸತ್ ನಂತರ ದೇಹ ಭೂಲೋಕದಲ್ಲಿದ್ದರೆ ಆತ್ಮ ಮಾತ್ರ ಯಮಲೋಕದಲ್ಲಿರುತ್ತೆ. ಆದರೆ ನಚಿಕೇತ ಮಾತ್ರ ದೇಹವನ್ನು ಇಟ್ಕೊಂಡೇ ಯಮಪುರಿಗೆ ಹೋಗಿರ್ತಾನೆ. ಅವನು ಸಾಯಿದೇನೆ ಹೋಗಿದ್ರ ಪ್ರಯುಕ್ತ ಯಮದೂತರ ಕೈಗೆ ಸಿಗದೆ ನೇರವಾಗಿ ಯಮನ ಅರಮನೆಗೆ ಹೋಗ್ತಾನೆ. ಆ ಸಮಯದಲ್ಲಿ ಯಮ ಮನೆಯಲ್ಲಿರೋದಿಲ್ಲ. ಅತಿಥಿಯಾಗಿ ಬ್ರಾಹ್ಮಣನು ಬಂದ ಅಂದ್ಕೊಂಡು ಯಮನ ಪರಿಚಾರಕರು ಅವನನ್ನು ಉಪಚರಿಸೋದಕ್ಕೆ ಬರ್ತಾರೆ. ನಚಿಕೇತ ಅನ್ನಪಾನಾದಿಗಳನ್ನು ಸ್ವೀಕಾರ ಮಾಡದೆ ಉಪವಾಸ ಹಾಗೆಯೇ ಇರ್ತಾನೆ. 3 ರಾತ್ರಿಗಳು ಹೀಗೆ ಕಳೆಯುತ್ತೆ. ನಂತರ ಯಮ ವಾಪಸ್ ಮನೆಗೆ ಬರ್ತಾನೆ. ಅವನ ಅಮಾತ್ಯರು ಯಮನನ್ನ ಕುರಿತು, ಹೇ ವೈವಸ್ವತ, ಒಬ್ಬ ಬ್ರಾಹ್ಮಣನು ಅತಿಥಿಯಾಗಿ ನಿನ್ನ ಮನೆಗೆ ಬಂದಿದ್ದಾನೆ. ಅತಿಥಿ ಎಂದರೆ ಸಾಕ್ಷಾತ್ ವೈಶ್ವಾನರಾಜ್ಞಿ ಇದ್ದಂತೆ. 3 ರಾತ್ರಿಗಳು ಉಪವಾಸವಿದ್ದಾನೆ. ಅವನಿಗೆ ಪಾದ್ಯಾದಿಗಳನ್ನು ಇಟ್ಟು ಉಪಚಾರವನ್ನು ಮಾಡು ಅಂತ ಹೇಳ್ತಾರೆ. ಒಡನೆ ಯಮ ಅರ್ಘ್ಯಪಾದ್ಯಾದಿಗಳನ್ನು ತೆಗೆದುಕೊಂಡೋಗಿ ನಚಿಕೇತನನ್ನು ಉಪಚಾರ ಮಾಡ್ತಾನೆ. ಅನಂತರ, ಹೇ ಬ್ರಾಹ್ಮಣ, ನಮಸ್ಕಾರ. ಯೋಗ್ಯನಾದ ಅತಿಥಿ ನೀನು, ಇದೋ ನಿನಗೆ ನಮಸ್ಕಾರ ಮಾಡ್ತಾ ಇದ್ದೀನಿ. ನನಗೆ ಒಳ್ಳೆಯದಾಗಲಿ ಅಂತ ನೀನು ಹರಸಬೇಕು. ನನ್ನ ಮನೆಯಲ್ಲಿ 3 ದಿನಗಳವರೆಗೆ ನೀನು ಉಪವಾಸವಿರುವಂತಾಯ್ತಲ್ಲ, ಅದಕ್ಕಾಗಿ ನಾನು ವ್ಯಥೆ ಪಡ್ತಾ ಇದ್ದೀನಿ. ಅದರ ಪರಿಹಾರಕ್ಕಾಗಿ 3 ವರಗಳನ್ನು ನಿನಗೆ ಕೊಡ್ತಾ ಇದ್ದೀನಿ. ಇಷ್ಟ ಬಂದ ವರಗಳನ್ನು ಕೇಳಕು ಅಂತ ಹೇಳ್ತಾನೆ. ಸಾಮಾನ್ಯವಾಗಿ ಯಮನನ್ನು ಮೃತ್ಯು ದೇವತೆ ಅಂತ ಹೇಳ್ತೀವಿ. ಅವನು ಕ್ರೂರಿ ಅಂತ ಜನ ತಿಳ್ಕೊಂಡಿರ್ತಾರೆ. ಅದು ಸರಿಯಲ್ಲ. ಅವನು ಧರ್ಮ ರಕ್ಷಣೆಯ ಅಧಿಕಾರಿ. ಪಾಪಕರ್ಮಿಗಳನ್ನು ದಂಡಿಸೋದು ಅವನ ಕರ್ತವ್ಯ ಆಗಿರುತ್ತೆ. ಯಮನಿಗೆ ಧರ್ಮರಾಜ ಅಂತ ಹೆಸರಿದೆ. ಪಾಪಕರ್ಮಗಳಿಗೆ ಶಿಕ್ಷೆಯನ್ನು ಕೊಟ್ಟು ಧರ್ಮವನ್ನು ರಕ್ಷಿಸ್ತಕ್ಕಂಥವನು ಧರ್ಮರಾಜ. ಅಲ್ಲದೆ ಅವನು ಬ್ರಹ್ಮಜ್ಞಾನಿ.
ಅವನು ಬ್ರಹ್ಮ ವಿದ್ಯಾಚಾರ್ಯ. ಈ ಮಾತನ್ನ ಶಂಕರಾಚಾರ್ಯರು ಕೂಡ ಹೇಳಿ ಗೌರವಿಸಿದ್ದಾರೆ. ಆತ್ಮಜ್ಞಾನಿಯಾದರೂ ಕೂಡ ವಸಿಷ್ಠ ನಾರದಾದಿಗಳಂತೆ ಅಧಿಕಾರಿಕ ಪುರುಷನಾಗಿ ಈಶ್ವರನ ಆಜ್ಞೆಯಂತೆ ತನ್ನ ಕರ್ತವ್ಯವನ್ನ ನಿರ್ವಹಿಸುತ್ತಿದ್ದಾನೆ. ಇದು ಯಮರಾಜನ ಕರ್ತವ್ಯ ಕೂಡ ಆಗಿದೆ. ಮೂರು ವರಗಳನ್ನು ಕೊಟ್ಟಂತ ಯಮರಾಜನ ಮಾತನ್ನ ಕೇಳಿ ನಚಿಕೇತ ಮೊದಲನೇ ವರ ಇದು. ಯಮರಾಜ, ನನ್ನ ತಂದೆ ಚಿಂತಾಕ್ರಾಂತನಾಗಿ ನನ್ನ ಪುತ್ರನ ಗತಿ ಏನಾಗಿರ್ಬೋದು ಅಂತ ಪರಿತಪಿಸ್ತಾ ಇದ್ದಾನೆ. ಅವನ ಮನಸ್ಸಿಗೆ ಶಾಂತಿ ಬಂದೊದಗಿ ಚಿತ್ತ ಪ್ರಸನ್ನವಾಗಿರಲಿ. ನೀನು ಒಂದು ವೇಳೆ ಭೂಲೋಕಕ್ಕೆ ಹಿಂದಿರುಗುವಂತೆ ನನ್ನನ್ನು ಕಳುಹಿಸಿದ ಪಕ್ಷದಲ್ಲಿ ಆತ ನನ್ನನ್ನು ಗುರುತಿಸಿ ಸ್ವಾಗತಿಸಿ ಪ್ರೀತಿಯಿಂದ ಮಾತಾಡುವಂತಾಗಲಿ. ನನ್ನ ತಂದೆ ಕೋಪ ಸ್ವಭಾವ ಹೋಗಬೇಕು, ಇದು ನಾನು ಕೇಳತಕ್ಕಂಥ ಮೊದಲನೇ ವರ ಅಂತ ಹೇಳ್ತಾನೆ. ಆಗ ಯಮ, ಆಗಬಹುದು ನಚಿಕೇತ, ನಿನ್ನ ತಂದೆ ವಾಜಶ್ರವನು ಚಿತ್ತಶಾಂತಿಯನ್ನು ಪಡೆದು ರಾತ್ರಿಯಲ್ಲಿ ಸುಖವಾಗಿ ನಿದ್ರಿಸ್ತಾನೆ, ಅವನ ಕೋಪದ ಸ್ವಭಾವ ತೊಲಗಿ ಹೋಗುತ್ತೆ. ನಿನ್ನ ನಿನ್ನ ತಂದೆ ಮನೆ ವಾಪಸ್ ಕಳಿಸೋದು ನನ್ನ ಉದ್ದೇಶವಾಗಿದೆ. ನಿನ್ನನ್ನು ಅವನು ಗುರುತಿಸಿ ಸ್ವಾಗತಿಸ್ತಾನೆ, ಅಷ್ಟೇ ಅಲ್ಲದೆ ಪ್ರೀತಿಯಿಂದ ನಿನ್ನ ಜೊತೆ ಮಾತಾಡ್ತಾನೆ. ಈ ವರವನ್ನು ನಾನು ಸಲ್ಲಿಸಿದ್ದೀನಿ, ಇನ್ನು ಎರಡನೇ ವರವನ್ನು ಕೇಳ್ಕೋ ಅಂತ ಹೇಳ್ತಾನೆ. ತನ್ನ ತಂದೆ ಪ್ರಸನ್ನ ಚಿತ್ತನಾದ ಅಂತಕ್ಕಂಥ ವಿಚಾರವನ್ನು ತಿಳಿದಂಥ ನಚಿಕೇತ ಸಂತುಷ್ಟನಾಗಿ, ಹೇ ಮೃತ್ಯುದೇವ, ಸ್ವರ್ಗಲೋಕದಲ್ಲಿ ರೋಗಾದಿ ಭಯ ಯಾವುದೂ ಇಲ್ಲ ಅಂತ ಕೇಳಿದ್ದೀನಿ. ಅಲ್ಲಿರ್ತಕ್ಕಂಥವರಿಗೆ ಮುಪ್ಪು ಬರೋದಿಲ್ಲ ಅಂತಲೂ ಕೇಳಿದ್ದೀನಿ. ಅಲ್ಲಿ ನಿನ್ನಿಂದ ಮರಣ ಭಯನೂ ಇಲ್ಲ, ಹಸಿವೆ ಬಾಯಾರಿಕೆಗಳು ಅಲ್ಲಿ ಪೀಡಿಸೋದಿಲ್ವಂತೆ. ಸ್ವರ್ಗಕ್ಕೆ ಹೋದವರು ಶೋಕರಹಿತರಾಗಿ ಆನಂದದಲ್ಲಿರ್ತಾರೆ ಅಂತ ಕೇಳಿದ್ದೀನಿ. ಯಮದೇವ ಸ್ವರ್ಗ ಪ್ರಾಪ್ತಿಕರವಾದಂಥ ಯಾವ ಹೋಮವನ್ನು ಯಾವ ಅಗ್ನಿಯಲ್ಲಿ ಮಾಡಬೇಕೆಂದು ನಿನಗೆ ಗೊತ್ತಿದೆ. ಸ್ವರ್ಗಲೋಕಕ್ಕೆ ಹೋಗಿ ದೇವತೆಗಳಾಗುವಂಥ ವಿಧಾನ ಕೂಡ ನಿನಗೆ ಗೊತ್ತಿದೆ. ಆ ವಿಧಿಯನ್ನು ತಿಳಿಬೇಕು ಅಂತಕ್ಕಂಥ ಆಸಕ್ತಿ ನನಗೆ ಹುಟ್ಟಿದೆ, ಅದನ್ನು ಕೃಪೆಯಿಂದ ನನಗೆ ತಿಳಿಸ್ಕೊಡು, ಇದು ನನ್ನ ಎರಡನೇ ವರ ಅಂತ ನಚಿಕೇತ ಯಮರಾಜನ ಬಳಿ ಹೇಳ್ತಾನೆ. ಆಗ ಯಮಧರ್ಮರಾಜ ಹೇಳ್ತಾನೆ, ನಚಿಕೇತ ಈ ವಿಧಾನವನ್ನು ಹೇಳ್ತೀನಿ, ಗಮನವಿಟ್ಟು ಕೇಳು. ಸ್ವರ್ಗ ಪ್ರಾಪ್ತಿಕರವಾದಂಥ ಈ ಅಗ್ನಿಯು ಜಗದಾದಿಯಾದ ವಿರಾಟ್ ಸ್ವರೂಪ ಅಂತ ತಿಳುಕು. ಪ್ರಥಮ ಶರೀರಿಯಾದ ವಿರಾಟ್ ಪುರುಷನು ಅಗ್ನಿ ವಾಯು ಆದಿತ್ಯ ರೂಪಗಳಿಂದ ವ್ಯವಸ್ಥಿತನಾಗಿದ್ದಾನೆ. ಹೀಗೆ ನುಡಿದು ಹೋಮಾರ್ಥಕವಾಗಿ ಬೇಕಾದಂಥ ಇಷ್ಟಕಗಳು, ಹೋಮಕುಂಡದ ರಚನೆ, ಅಗ್ನಿಚಯನ, ಆಹುತಿಗಳ ಪ್ರಕಾರ ಇವೆಲ್ಲವನ್ನು ಆಯಾ ಮಂತ್ರಗಳನ್ನು ಹೇಳ್ಕೊಡ್ತಾನೆ. ಅವೆಲ್ಲವನ್ನು ಕೂಡ ತಾನು ಚೆನ್ನಾಗಿ ಗ್ರಹಿಸಿದ್ದೀನಿ ಅಂತ ತೋರಿಸೋದಕ್ಕಾಗಿ ನಚಿಕೇತ ಯಮ ಬೋಧಿಸಿದಂಥ ಎಲ್ಲ ವಿವರವನ್ನು ತಾನು ಪುನರುಚ್ಚರಿಸಿ ಪಾಠವನ್ನು ಒಪ್ಪಿಸ್ತಾನೆ. ಮಹಾತ್ಮನಾದಂಥ ಯಮನಿಗೆ ಅದರಿಂದ ಬಹಳ ಸಂತೋಷ ಆಗುತ್ತೆ. ಅವನು, ನಚಿಕೇತ ನಾಲ್ಕನೆಯದಾಗಿ ಇನ್ನೊಂದು ವರವನ್ನು ತಾನಾಗಿ ಕೊಟ್ಟು ಬಿಡ್ತೀನಿ. ಈ ಅಗ್ನಿಯು ನಿನ್ನ ಹೆಸರಿನಿಂದಲೇ ಲೋಕದಲ್ಲಿ ನಾಚಿಕೇತಾಗ್ನಿ ಅಂತ ಪ್ರಸಿದ್ಧಿಯಾಗಲಿ. ಈ ಅಗ್ನಿಚಯನವನ್ನು ಶಾಸ್ತ್ರೋಕ್ತವಾಗಿ ಮೂರು ಸಲ ಮೂರು ಪ್ರಕಾರಗಳಿಂದ ಯಾರು ನಡೆಸ್ತಾನೋ ಅವನು ತ್ರಿನಾಚಿಕೇತ ಅನ್ನಿಸ್ಕೊಳ್ತಾನೆ. ಅವನಿಗೆ ಮೃತ್ಯು ಭಯವಿಲ್ಲ, ಚಿರಶಾಂತಿ ದೊರೆಯುತ್ತೆ. ಅವನು ವಿರಾಟ್ ಸ್ವರೂಪವನ್ನರಿತು ಸರ್ವಜ್ಞ ಅನ್ನಿಸ್ಕೊಳ್ತಾನೆ. ವೈರಾಗ್ಯ ಲೋಕದಲ್ಲಿ ಆನಂದದಿಂದ ನೆಲೆಸ್ತಾನೆ. ನಚಿಕೇತ ಪಾರಿತೋಷಕವಾಗಿ ಈ ರತ್ನಹಾರವನ್ನು ಸ್ವೀಕರಿಸು, ಇದು ನಾನಾಗಿ ಕೊಟ್ಟ ವರವಾಯಿತು, ಇನ್ನು ನಿನ್ನ ಮೂರನೇ ವರವನ್ನು ಕೇಳ್ಕೊ ಅಂತ ಹೇಳ್ತಾನೆ. ಮುಂದೆ ಬರ್ತಕ್ಕಂಥ ವಿಚಾರ ಕಠೋಪನಿಷತ್ತಿನ ಸಾರವಾದಂಥ ಭಾಗ. ನನ್ನ ಒಂದು ಪ್ರಶ್ನೆಗೆ ಉತ್ತರವನ್ನು ಹೇಳಬೇಕು ಅಂತ ನಚಿಕೇತ ಕೇಳಿಕೊಂಡಂಥ ವರ. ಅವನ ಪ್ರಶ್ನೆ ಯಮನಿಗೆ ಆಶ್ಚರ್ಯವನ್ನು ಉಂಟು ಮಾಡುತ್ತೆ. ಆ ಪ್ರಶ್ನೆಗೆ ಉತ್ತರವನ್ನು ಹೇಳಲು ಇಷ್ಟನೇ ಪಡೋದಿಲ್ಲ. ಬೇರೆ ಯಾವುದಾದ್ರೂ ವರವನ್ನು ಕೇಳಿಕೊಳ್ಳುವಂತೆ ನಚಿಕೇತನಿಗೆ ಹೇಳ್ತಾನೆ. ನಾನಾ ಪ್ರಲೋಭಗಳನ್ನು ಒಡ್ತಾನೆ. ನಚಿಕೇತ ಯಾವುದಕ್ಕೂ ಕೂಡ ಜಗ್ದೆ ಆ ವರವನ್ನೇ ಸಲ್ಲಿಸಬೇಕು ಅಂತ ಪಟ್ಟು ಹಿಡಿದು ಕೂತ್ಕೋತಾನೆ. ಯಮನನ್ನು ಅವನ ಮಾತಿಗೆ ಕಟ್ಟು ಹಾಕಿ ಉತ್ತರವನ್ನು ಹೇಳಿಸ್ತಾನೆ. ಈ ಸಂದರ್ಭದಲ್ಲಿ ನಡೆದಂಥ ಸಂಭಾಷಣೆ ಇದಾಗಿರುತ್ತೆ. ನಚಿಕೇತ ಹೇಳ್ತಾನೆ, ಮನುಷ್ಯ ಸತ್ಮೇಲೆ ಅವನ ಕತೆ ಮುಗಿಯುತ್ತೆ, ಇನ್ನೂ ಅವನು ಇರೋದಿಲ್ಲ ಅಂತ ಕೆಲವರು ಹೇಳ್ತಾರೆ. ಸಾಯುವುದು ದೇಹ, ದೇಹಾರಿಕ್ತವಾದಂಥ ಜೀವಾತ್ಮ ಇದ್ದೇ ಇರ್ತಾನೆ ಅಂತ ಎಲ್ಲರೂ ಹೇಳ್ತಾರೆ. ಇದೊಂದು ದೊಡ್ಡ ಸಂಶಯದ ವಿಷಯವಾಗಿದೆ. ಇದರ ಸತ್ಯಾಂಶವನ್ನು ನಿನ್ನಿಂದ ತಿಳಿಯಬೇಕು ಅಂತ ಬಯಸ್ತಾ ಇದ್ದೀನಿ. ಇದೇ ನನ್ನ ಮೂರನೇ ವರ. ಇಲ್ಲಿ ಒಂದು ವಿಚಾರನ ನಾವು ಗಮನಿಸಬೇಕು. ಹಿಂದೆ ನಚಿಕೇತ ಯಮಲೋಕ ಸ್ವರ್ಗಲೋಕಗಳ ವಿಷಯದಲ್ಲಿ ವಿಶ್ವಾಸವನ್ನು ಇಟ್ಟುಕೊಂಡೇ ಮಾತಾಡಿದ್ದಾನೆ. ಆದ್ದರಿಂದ ದೇಹಾತಿರಿಕ್ತನಾದಂಥ ಜೀವನ ಪರಮಾರ್ಥ ಸ್ವರೂಪನೆಂದು ತಿಳಿಯೋದೇ ಅವನ ಪ್ರಶ್ನೆಯ ಮುಖ್ಯ ಉದ್ದೇಶ ಆಗಿರುತ್ತೆ. ಮುಂದೆ ಯಮಧರ್ಮ ಹೇಳುವಂಥ ಉತ್ತರದಿಂದ ಇದು ದೃಢ ಆಗಿರುತ್ತೆ. ದೇಹಕ್ಕಿಂತ ಬೇರೆಯಾಗಿ ಆತ್ಮನಿದ್ದಾನೆ, ಇದು ಎಲ್ಲರೂ ಹೇಳೋ ಅಂಥ ವಿಚಾರ. ಆದರೆ ಅದರ ಗೌಪ್ಯವಾದ ವಿಷಯ ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ಆಗ ಯಮ ಹೇಳ್ತಾನೆ, ಈ ವಿಷಯದಲ್ಲಿ ದೇವತೆಗಳಿಗೂ ಸಹ ಸಂಶಯ ಇದೆ, ಅದನ್ನು ತಿಳಿದುಕೊಳ್ಳೋದಕ್ಕೆ ಅವರೂ ಪ್ರಯತ್ನಿಸ್ತಾ ಇದ್ದಾರೆ. ಆತ್ಮದ ವಿಚಾರ ಬಹಳ ಸೂಕ್ಷ್ಮವಾದದ್ದು, ಹಾಗೆ ತಿಳಿಯುವಂಥದ್ದಲ್ಲ. ನಚಿಕೇತ ಬೇರೆ ವರವನ್ನು ಕೇಳ್ಕೊ, ಇದಕ್ಕಾಗಿ ಒತ್ತಾಯವನ್ನು ಮಾಡಬೇಡ ಅಂತ ಯಮ ಹೇಳ್ತಾನೆ. ಆಗ ನಚಿಕೇತ
ಯಮರಾಜ ದೇವತೆಗಳು ಈ ವಿಷಯನ ತಿಳ್ಕೊಳ್ಳೋದಕ್ಕೆ ಬಯಸ್ತಾರಲ್ವೇ ಮೃತ್ಯು ದೇವತೆಯಾದ ನಿನ್ನೊಬ್ಬನ ಬಿಟ್ಟು ಈ ಮರಣೋತ್ತರದ ವಿಚಾರವನ್ನ ತಿಳಿ ಹೇಳ್ತಕ್ಕಂಥವ್ರು ಇನ್ಯಾರಿದ್ದಾರೆ ಇದಕ್ಕಿಂತ ಉತ್ತಮವಾದ ಇನ್ನೊಂದು ವರನೇ ಇಲ್ಲ ಆಗ ಯಮ ಹೇಳ್ತಾನೆ ಪೂರ್ಣಾಯಸ್ಸನ್ನು ಪಡೆದ 100 ವರ್ಷಗಳ ಕಾಲವ ಬಾಳುವ ಪುತ್ರ ಪುತ್ರರನ್ನು ಕೇಳಿಕೋ ಬೇಕಾದಷ್ಟು ದನಕರುಗಳನ್ನು ಕೇಳ್ಕೋ ಆನೆ ಕುದುರೆಗಳನ್ನು ಕೊಡ್ತೀನಿ ನೀನು ಬಯಸಿದಷ್ಟು ಐಶ್ವರ್ಯವನ್ನು ಕೊಡ್ತೀನಿ ಭೂಲೋಕದಲ್ಲಿ ವಿಶಾಲವಾದ ಭವನವನ್ನು ನಿನ್ನ ವಾಸಕ್ಕಾಗಿ ಕೊಡ್ತೀನಿ ಎಷ್ಟು ವರ್ಷಗಳವರೆಗೆ ನೀನು ಜೀವನ ಮಾಡಬೇಕು ಅಂತ ಅಪೇಕ್ಷಿಸ್ತೀಯೋ ಅಷ್ಟು ವರ್ಷಗಳವರೆಗೆ ದೀರ್ಘಾಯಸ್ಸನ್ನು ಪಡೆದು ಬಾಳ್ತಾ ಇರು ನಚಿಕೇತ ಇದೇ ರೀತಿಯಲ್ಲಿ ನಿನಗಿನ್ನೂ ಏನೇನು ಬೇಕೋ ಅದೆಲ್ಲ ವರ ಕೇಳ್ಕೋ ನಿಶ್ಚಯವಾಗಿ ಕೊಡ್ತೀನಿ ಪೃಥ್ವಿಯಲ್ಲಿ ಮಹಾರಾಜನಾಗಿ ದಿವ್ಯ ಭೋಗಗಳನ್ನು ಆನಂದಿಸ್ತೀಯಾ ಆಗಬಹುದು ಸತ್ಯವಾಗಿಯೂ ಈ ವರ ಸಲ್ಲಿಸ್ತೀನಿ ಭೂಲೋಕದಲ್ಲಿ ದುರ್ಲಭವಾದಂಥ ಯಾವ ಯಾವ ಭೋಗ ಸಾಮಗ್ರಿಗಳು ಇದೆಯೋ ಅವೆಲ್ಲವನ್ನು ನೀನು ಯಥೇಚ್ಛವಾಗಿ ಕೇಳ್ಕೋಬಹುದು ಇಲ್ಲಿ ನೋಡು ಸುಂದರಿಯರಾದಂಥ ಈ ಅಪ್ಸರೆ ಸ್ತ್ರೀಯರನ್ನು ದಿವ್ಯ ರಥಗಳನ್ನು ಗಾಂಧರ್ವ ಗಾನವಾದ್ಯಗಳನ್ನು ಮನುಷ್ಯರಿಗೆ ಇವೆಂದಿಗೂ ಕೂಡ ಸಿಗೋದಿಲ್ಲ ಇವನ್ನು ನಿನಗೆ ಕೊಡ್ತೀನಿ ಯಥೇಚ್ಛವಾಗಿ ಅನುಭವಿಸು ಆದರೆ ನಚಿಕೇತ ಮರಣದ ವಿಷಯವನ್ನು ಮಾತ್ರ ಕೇಳಬೇಡ ಆಗ ನಚಿಕೇತ ಹೇಳ್ತಾನೆ ಹೇ ಸ್ವಾಮಿ ಇದೆಲ್ಲ ಇವತ್ತಿರುತ್ತೆ ನಾಳೆ ಹೋಗುತ್ತೆ ಈ ಭೋಗ ಸಾಮಗ್ರಿಗಳಿಂದ ಏನ್ ತಾನೇ ಸಿಗುತ್ತೆ ಇಂದ್ರಿಯ ಶಕ್ತಿಗಳನ್ನೆಲ್ಲ ಇವು ಒದಗಿಸಿಬಿಡುತ್ತೆ ಧರ್ಮ ವೀರ್ಯ ಬುದ್ಧಿ ತೇಜಸ್ಸು ಕೀರ್ತಿಗಳನ್ನು ಹಾಳು ಮಾಡ್ತಕ್ಕಂಥ ವಸ್ತುಗಳಿವು ಎಷ್ಟು ಆಯಸ್ಸಿದ್ರೇನು ಬ್ರಹ್ಮನ ಆಯಸ್ಸು ಕೂಡ ಸ್ವಲ್ಪನೇ ಇರುತ್ತೆ ಈ ದಿವ್ಯರಥಗಳು ನೃತ್ಯಾದಿಗಳು ನಿನ್ನ ಬಳಿನೇ ಇರಲಿ ಯಮರಾಜ ಮನುಷ್ಯನಿಗೆ ಹಣದಿಂದ ಎಂದಿಗಾದರೂ ತೃಪ್ತಿ ಪಡೋದಕ್ಕಾಗುತ್ತೆ ಮಹಾತ್ಮನಾದಂಥ ನಿನ್ನನ್ನು ಕಂಡ ಮೇಲೆ ನನಗೆ ಎಲ್ಲ ಬಗೆಯ ಐಶ್ವರ್ಯ ನನಗೆ ದೊರಕದಂತೆಯೇ ಆಗಿದೆ ಮೃತ್ಯುಲೋಕದಲ್ಲಿ ನೀನು ಪ್ರಭುವಾಗಿದೆಯಾ ನಿನ್ನನ್ನು ಸಾಕ್ಷಾತ್ಕರಿಸಿಕೊಂಡಂಥವನು ಅಲ್ಪಾಯುಷ್ಯನಾಗ್ತಾನೆ ಇಷ್ಟಾಗಿ ಅತಿ ದೀರ್ಘಕಾಲ ಮನುಷ್ಯ ಬದುಕಿದ್ರೆ ಅವನಲ್ಲಿ ಯಾವ ಸಂತೋಷ ತಾನೇ ಇದ್ದೀತು ಆದ್ದರಿಂದ ಅನಿತ್ಯವಾದಂಥ ಈ ವಸ್ತುಗಳನ್ನು ನಾನೆಂದಿಗೂ ಬಯಸತಕ್ಕಂಥವನಲ್ಲ ಪರಲೋಕದ ವಿಷಯವಾಗಿ ಆತ್ಮಜ್ಞಾನದ ನಿರ್ಣಯವೇನುಂಟೋ ಅದನ್ನು ನನಗೆ ಉಪದೇಶ ಮಾಡು ಈ ಸಂಭಾಷಣೆಯಿಂದ ನಚಿಕೇತನಿಗೆ ಆತ್ಮಜ್ಞಾನ ಪಡೆಯೋದಕ್ಕೆ ಎಂಥ ಶ್ರದ್ಧಾಧಾರಗಳಿದ್ವು ಅಂತ ಗೊತ್ತಾಗುತ್ತೆ ಇಹಾಮೂತ್ರ ಅರ್ಥ ಫಲಭೋಗ ವಿರಾಗ್ರ ಎಂಬುದು ಶಿಷ್ಯನಿಗಿರಬೇಕಾದಂಥ ಅಧಿಕಾರ ಸಂಪತ್ತು ಇಹಲೋಕ ಪರಲೋಕಗಳ ಸುಖದಲ್ಲಿ ತೀವ್ರವಾದ ವೈರಾಗ್ಯವೇ ಅದು ಇಂದ್ರಿಯ ಚಾಪಲ್ಯದಿಂದ ಆಗ್ತಕ್ಕಂಥ ಆ ಸುಖವನ್ನು ಪ್ರೇಯಸ್ಸು ಅಂತಾರೆ ನಚಿಕೇತನಿಗೆ ಪ್ರೇಯಸ್ ಬೇಕಾಗಿರಲಿಲ್ಲ ಅವನಿಗೆ ಬೇಕಾಗಿದ್ದಿದ್ದು ಶ್ರೇಯಸ್ಸು ಅದೇ ಪ್ರೇಯಸ್ಸು ಮತ್ತು ಶ್ರೇಯಸ್ಸಿಗೆ ಇರ್ತಕ್ಕಂಥ ವ್ಯತ್ಯಾಸ ಅದೇ ಮೋಕ್ಷವೆಂಬ ಪರಮಪುರುಷಾರ್ಥ ಮೊದಲು ಕೇಳಿದಂಥ ವರಗಳು ನಾಚಿಕೇತಾಜ್ಞೆಯ ವಿಷಯವಾಗಿ ಆನಂತರ ಕೇಳಿದ್ದು ಸ್ವರ್ಗ ಬಯಸ್ತಕ್ಕಂಥ ಸಾಮಾನ್ಯ ಜನರ ಹಿತಕ್ಕಾಗಿ ತನಗೋಸ್ಕರ ಆಗಿರಲಿಲ್ಲ ಶಿಷ್ಯನನ್ನು ಪರೀಕ್ಷೆ ಮಾಡಿದ್ದಾಯಿತು ಅವನು ಬ್ರಹ್ಮವಿದ್ಯೆಗೆ ಅಧಿಕಾರಿ ಅನ್ನೋದು ನಿಶ್ಚಿತ ಆಗುತ್ತೆ ಅದಾದಮೇಲೆ ಬ್ರಹ್ಮವಿದ್ಯಾಚಾರ್ಯನಾದಂಥ ಯಮಧರ್ಮರಾಜ ಆತ್ಮನ ಪಾರಮಾರ್ಥಿಕ ಸ್ವರೂಪನ ತಿಳಿಸ್ಕೊಡ್ತಾನೆ ಆತನ ಉಪದೇಶನ ಪ್ರಕೃತದಲ್ಲಿ ಹೀಗೆ ಹೇಳ್ಬೋದು ದೇಹಾತಿರಿಕ್ತನಾದ ಜೀವಾತ್ಮನಿದ್ದಾನೆ ಅವನು ಅಜ್ಞಾನದಿಂದ ಕರ್ಮಬಂಧಕ್ಕೆ ಒಳಗಾಗಿ ಕರ್ಮಾನುಗುಣವಾದ ದೇಹಾಂತರವನ್ನು ಪಡೆಯುತ್ತಾನೆ ಪರಲೋಕವಿಲ್ಲ ಅಂತ ಯಾರು ತಿಳ್ಕೊಂತಾನೋ ಅವನು ಮತ್ತೆ ಮತ್ತೆ ನನ್ನ ಅಂದರೆ ಯಮನ ವಶಕ್ಕೆ ಬರ್ತಾನೇ ಇರ್ತಾನೆ ಇವೆಲ್ಲ ಅವಿದ್ಯಾಸ್ಥಿತಿಯಲ್ಲಿ ನಡೀತಕ್ಕಂಥ ವಿಷಯಗಳು ಆತ್ಮನು ನಿತ್ಯನೂ ಸರ್ವವ್ಯಾಪಿಯಾಗಿದ್ದಾನೆ ಅವನು ಸಾಕ್ಷಿಯಾಗಿ ಸರ್ವರ ಹೃದಯದಲ್ಲಿಯೂ ನೆಲೆಸಿದ್ದಾನೆ ಶಬ್ದ ಸ್ಪರ್ಶ ರೂಪ ರಸಗಂಧಗಳು ಯಾವುದು ಕೂಡ ಅವನಿಗಿಲ್ಲ ಸೂಕ್ಷ್ಮದರ್ಶಿಗಳಾದ ಜ್ಞಾನಿಗಳಿಗೆ ಮಾತ್ರ ಅವನು ಗೋಚರಿಸ್ತಾನೆ ಸಮಸ್ತ ವೇದಗಳು ಆತ್ಮನನ್ನೇ ಸ್ತುತಿಸ್ತವೆ ಆತ್ಮನಿಗೆ ಪರಮಾರ್ಥದಲ್ಲಿ ಆತನಿಗೆ ಯಾವುದೇ ರೀತಿ ಸಂಸಾರದ ಲೇಪ ಇರೋದಿಲ್ಲ ತರ್ಕಕ್ಕೆ ಆತ್ಮ ಗೋಚರಿಸೋದಿಲ್ಲ ಯಾರು ಪರಮಾತ್ಮನ ಅನುಗ್ರಹನ ಸಂಪಾದನೆ ಮಾಡ್ತಾರೋ ಅವರಿಗೆ ಮಾತ್ರ ಲಭ್ಯವಿರ್ತಾನೆ ಹೀಗೆ ನಚಿಕೇತ ಯಮರಾಜನ ಬೋಧನೆಯಿಂದ ಬ್ರಹ್ಮವಿದ್ಯೆಯನ್ನು ಪಡ್ಕೋತಾನೆ ಬ್ರಹ್ಮಜ್ಞಾನಿಯಾಗಿ ಮುಕ್ತನಾಗ್ತಾನೆ ಈ ಪ್ರಕಾರದಲ್ಲಿ ಯಾರು ಬ್ರಹ್ಮಜ್ಞಾನವನ್ನು ಗಳಿಸ್ತಾರೋ ಅವರು ಜನನ ಮತ್ತು ಮರಣಗಳಿಂದ ಬಿಡುಗಡೆ ಹೊಂದಿ ಮುಕ್ತರಾಗ್ತಾರೆ ಸ್ನೇಹಿತರೆ ಇದಿಷ್ಟು ನಚಿಕೇತನ ಕಥೆಯಾಗಿದೆ ಮುಂಬರುವ ಸಂಚಿಕೆಯಲ್ಲಿ ಇದರ ಮುಂದುವರಿದ ಕಥೆಗಳನ್ನು ತಿಳಿದುಕೊಳ್ಳೋಣ ಅಲ್ಲಿವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಒತ್ತಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ